ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಬೆಳಿಗ್ಗೆ ಹೊತ್ತೆಲ್ಲ ಬಟ್ಟೆ ಒಗೆಯೋ ಕೆಲಸ ಆದ್ರೆ ಸಂಜೆ ಹೊತ್ತು ಬಟ್ಟೆನೆಲ್ಲ ಮಡ್ಚೋ ಕೆಲಸ ಆಗ್ಬಿಡತ್ತೆ ಅಲ್ವಾ ನಮ್ಗೆ? ನನಗೂ ಅಷ್ಟೇ, ಬಟ್ಟೆ ಮಡ್ಚೋದು ಅಂದ್ರೆ ಕೆಲವು ಸತಿ ಇರಿಟೇಟ್ ಆಗ್ಬಿಡತ್ತೆ, ಆದ್ರೆ ಹಂಗೆ ಬಿಟ್ಟಿದ್ದೀನಿ ಅಂದ್ರೆ ಜಾಸ್ತಿ ಆಗ್ಬಿಡತ್ತೆ ಅಂತ ಹೇಳಿ ಆದಷ್ಟು ಅವಾಗಿಂದ ಅವಾಗ ಮಡ್ಚ್ಕೊಳಕ್ಕೆ ಪ್ರಯತ್ನ ಪಡ್ತಿರ್ತೀನಿ. ಆದ್ರೂ ಒಂದೊಂದ್ಸತಿ ಬೋರ್ ಆಗ್ಬಿಡತ್ತೆ ನನ್ಗೆ ಈ ಕೆಲಸ ಮಾಡೋದಕ್ಕೆ. ಹಂಗೆ ಇಟ್ಟಿರ್ತೀನಿ, ಒಬ್ರು ಅದನ್ನ ಮಡ್ಚಿ ಅವ್ರವ್ರ ಕಬೋರ್ಡ್ ಅಲ್ಲಿ ಇಟ್ಕೊಳ್ಳೋಣ ಅಂತ ಯೋಚನೆನೆ ಮಾಡೋದಿಲ್ಲ. ಮಕ್ಕಳು ಹಂಗೇನೆ, ಅಮ್ಮ ನಂದು ಟೀ ಶರ್ಟ್ ಎಲ್ಲಿದೆ, ಅಮ್ಮ ನಂದು ಯೂನಿಫಾರ್ಮ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹುಡುಕೊಂಡು ಎತ್ಕೊಂಡು ಹೋಗ್ತಾರೆ ಹೊರತು ಉಳ್ದಿರೋಂತ ಬಟ್ಟೆನ ಮಡ್ಚಿ ಎತ್ತಿ ಕಬೋರ್ಡ್ ಅಲ್ಲಿ ಇಟ್ಕೊಳ್ಳೋಣ ಅಂತ ಯೋಚನೆನೆ ಮಾಡಲ್ಲ. ಮತ್ತೆ ಹಸ್ಬೆಂಡು ಹಂಗೆ ಮಾಡ್ತಾರೆ, ನನ್ನ ಬನಿಯನ್ ಕಾಣಿಸ್ತಾ ಇಲ್ಲ, ನಂದು ಟ್ರೌಸರ್ ಕಾಣಿಸ್ತಾ ಇಲ್ಲ, ಎಲ್ಲಿ ಇಟ್ಟಿದ್ಯಾ, ಇಲ್ಲಿ ಹಾಕಿದ್ಯಾ, ಎತ್ತು ಮಡ್ಚಿಟ್ಟೆ, ಇಲ್ಲ ಹಂಗೆ ಇಟ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಅವರು ಕೆತ್ಕಿ ಕೆತ್ಕಿ ಎತ್ಕೊಂತಾರೆ ಹೊರತು ಅವರು ಸಹ ಇಷ್ಟೊಂದು ಬಟ್ಟೆ ಆಗಿದೆ ಮಡ್ಚೆ ಇಡಬೇಕು ಅಂತ ಯೋಚನೆನೆ ಮಾಡೋದಿಲ್ಲ. ಏನಾದರೂ ಮಾತಾಡಿದ್ರೆ ಹೌಸ್ ಹೆಲ್ಪ್ ಇಟ್ಕೊಂಬಿಡು, ಸುಮ್ಮನೆ ಏನೇ ಕಷ್ಟ ಮಾತಾಡ್ತೀಯ ಅಂತ ಹೇಳ್ತಾರೆ. ಮೇ ಬಿ ಎಲ್ಲಾರ ಮನೇಲೂ ಇದೇ ಪ್ರಾಬ್ಲಮ್ ಆಗುತ್ತೆ. ನಾವೇನಾದರೂ ಕೆಲಸ ಜಾಸ್ತಿ ಆಯಿತು, ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಹೌಸ್ ಹೆಲ್ಪ್ ಇಟ್ಕೊ ಅಂತ ಹೇಳ್ಬಿಡ್ತಾರೆ ಅಂತ ಅನ್ಕೊಂತೀನಿ. ಸೊ ಅದಕ್ಕೆ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ. ಅಂದರೆ ಮಕ್ಕಳು ಪರವಾಗಿಲ್ಲ, ಯಾವಾಗಾದರೂ ಒಂದೊಂದ್ಸತಿ ನಾನೇನಾದರೂ ಎಷ್ಟೊಂದು ಬಟ್ಟೆ ಇದೆ ಮಡ್ಚಿರಮ್ಮ ಅಂತ ಹೇಳಿದ್ರೆ ಫ್ರೀ ಇದ್ದಾಗ ಅವರಾದರೂ ಮಡ್ಚಿಡ್ತಾರೆ. ಆದರೆ ಹಸ್ಬೆಂಡ್ ಮಾತ್ರ ಕೇಳಬೇಡಿ, ನಾನೇನಾದರೂ ಮಡ್ಚಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ನನಗಿನ್ನೂ ಡಬಲ್ ಕೆಲಸ ಮಾಡಿಬಿಡ್ತಾರೆ. ಹೆಂಗಂದ್ರೆ ಹಂಗೆ ಮಡ್ಚಿಕ್ಬಿಟ್ಟು ಕಬೋರ್ಡ್ ಎಲ್ಲ ಫುಲ್ಲು ಇದು ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳೋದಕ್ಕೆ ಹೋಗೋದಿಲ್ಲ, ನಾನೇ ನೀಟಾಗೆಲ್ಲ ಮಡ್ಚಿಡ್ತೀನಿ. ಮೇ ಬಿ ಸೇಮ್ ಆಗಲೇ ಹೇಳ್ದಂಗೆ ಎಲ್ಲರ ಮನೇಲೂ ಇದೇ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಎಲ್ಲರೂ ಇದನ್ನು ಫೇಸ್ ಮಾಡ್ತಿರ್ತೀರ ಅಂತಲೇ ಅನ್ಕೋತೀನಿ. ನಂದು ಎರಡು ವಾರ್ಡ್ರೋಬ್ಸ್ ನಾನು ಕ್ಲೀನ್ ಮಾಡಲೇ ಇಲ್ಲ, ಮಾಡ್ಕೊಳ್ಳೋಣ ಅಂತ ಅನ್ಕೊಂತಾನೆ ಇದ್ದೆ. ಆದರೆ ಪ್ರತಿದಿನ ಏನಾದರೂ ಒಂದೊಂದು ಕೆಲಸ ಬೇರೆದು ಅಂತ ಬರ್ತಾ ಇತ್ತು. ಅದರಲ್ಲೂ ಇವಾಗ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿ ಇಲ್ಲಿ ಶಾಪಿಂಗ್ ಮಾಡೋದು ಅದು ಇದು ನೋಡೋದು ಇದೇ ಆಗೋಗ್ಬಿಟ್ಟಿದೆ ನಂದು. ಆಮೇಲೆ ಇನ್ನೊಂದು ಏನಂತಂದರೆ, ಇವಾಗ ಹಬ್ಬ ಅಂದರೆ 1ನೇ ತಾರೀಕು ಅಷ್ಟೊತ್ತಿಗೆ ನಂದು ಎಲ್ಲ ಶಾಪಿಂಗ್ ಕೆಲಸಗಳು ಮುಗಿಸ್ಕೊಂಡ್ಬಿಡ್ಬೇಕು, ಆಮೇಲೇ ನಾನು ಕ್ಲೀನಿಂಗ್ ಕೆಲಸಗಳನ್ನ ಶುರು ಮಾಡ್ಕೊಳ್ಳೋದು. ಸೊ ಅಷ್ಟೊತ್ತಿಗೆ ನಾನು ಇವನ್ ಈ ಕಬೋರ್ಡ್ ಕ್ಲೀನಿಂಗೂ ಸಹ ಮಾಡ್ಕೊಂಡ್ಬಿಡ್ಬೇಕಂತ ಹೇಳಿ ಅನ್ಕೊಂಡಿದ್ದೀನಿ. ಬಟ್ ನನ್ನ ಕಬೋರ್ಡ್ಸ್ ಏನು ಅಷ್ಟೊಂದು ಗಲೀಜಾಗಿರಲ್ಲ, ಆದರೂ ಒಂದ್ಸತಿ ಅದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಹೊರಿಸ್ಬಿಟ್ಟು ಆಮೇಲೆ ಬಟ್ಟೆನೆಲ್ಲ ಜೋಡಿಸ್ಕೊಂಡ್ಬಿಟ್ರೆ, ಅಂದರೆ ಈ ಜಿರಳೆಗಳದೆಲ್ಲ ಸ್ವಲ್ಪ ಕಾಟ ಇರುತ್ತೆ ಅವಾಗವಾಗ ನಾವು ಕ್ಲೀನ್ ಮಾಡಿಲ್ಲ ಅಂತಂದರೆ. ಯಾಕಂದರೆ ನಮ್ಮದು ಅಷ್ಟೇ, ಇಲ್ಲೇ ವಾಶ್ರೂಮ್ ಇರೋದ್ರಿಂದ ನೈಟ್ ಹೊತ್ತು ನಾನೇನಾದರೂ ವಾಶ್ರೂಮ್ ಕ್ಲೋಸ್ ಮಾಡಿಲ್ಲ ಅಂತಂದರೆ ಅದೊಂದು ಪ್ರಾಬ್ಲಮ್ಮು. ಬಟ್ ಜಾಸ್ತಿ ಇಲ್ಲ ನಮ್ಮ ಮನೇಲಿ, ಟು ಬಿ ಫ್ರ್ಯಾಂಕ್. ಯಾಕಂದರೆ ನಾನು ಅದಕ್ಕೆ ಒಂದು ಹೋಮ್ ಮೇಡ್ ಸೊಲ್ಯೂಷನ್ ಅಂತ ಹೇಳಿಬಿಟ್ಟು ಮಾಡ್ಕೊತೀನಿ. ಆಲ್ರೆಡಿ ಅದನ್ನ ನಾನು ಒಂದು ಮಿನಿ ವ್ಲಾಗ್ ಅಲ್ಲಿ ಹಾಕಿದ್ದೀನಿ, ನಾನು ಏನೇನು ಹಾಕ್ತೀನಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ. ನೆಕ್ಸ್ಟ್ ಈಗ ಯಾವ್ದಾದ್ರು ಕಮಿಂಗ್ ವ್ಲಾಗ್ಸ್ ಅಲ್ಲಿ ಅಂದ್ರೆ ಈಗ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ತೀನಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಈ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿದಾಗ ಆ ಸೊಲ್ಯೂಷನ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಆ ಟೈಮಲ್ಲಿ ಇನ್ನೊಂದ್ಸತಿ ನಾನು ಶೇರ್ ಮಾಡ್ತೀನಿ. ಮೇಲ್ಗಡೆ ಕೆಲಸ ಮಾಡ್ತಾ ಇದ್ದೆ, ಸೊ ಬೆಲ್ ರಿಂಗ್ ಆಯ್ತು ಏನು ಅಂತ ನೋಡೋ ಅಷ್ಟೊತ್ತಿಗೆ ಒಂದು ಪಾರ್ಸಲ್ ಅಂದ್ರೆ ಅದ್ ನೆನ್ನೆ ಬರಬೇಕಿತ್ತು, ಬಟ್ ನೆನ್ನೆ ಯಾಕೋ ಬಂದಿರ್ಲಿಲ್ಲ, ಇವತ್ತು ಬಂದಿದೆ. ಸೊ ನನಗಂತೂ ಈ ಪ್ರಾಬ್ಲಮ್ ಆಗೇ ಆಗುತ್ತೆ ಯಾವಾಗ್ಲೂ ಅಷ್ಟೇ. ಮೇಲೇನಾದರೂ ಮಾಡ್ತಿರ್ತೀನಿ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು, ಅಷ್ಟೊತ್ತಿಗೆ ಈ ರೀತಿ ನಂದು ಮೈಂಡ್ ಡೈವರ್ಟ್ ಆಗೋಗ್ಬಿಡತ್ತೆ. ಈ ಥರ ಬೆಲ್ ರಿಂಗ್ ಆದರೆ ಸಾಕು, ಮತ್ತೆ ಕೆಳಗಡೆ ಉಳ್ಕೊಂಡ್ಬಿಡ್ತೀನಿ, ಮೇಲೆ ಹೋಗೋದೇ ಇಲ್ಲ. ಆ ಕೆಲಸ ಅರ್ಧಕ್ಕೆ ಉಳಿಯುತ್ತೆ, ಮತ್ತೆ ನೆಕ್ಸ್ಟ್ ಡೇ ಅದನ್ನು ಕಂಪ್ಲೀಟ್ ಮಾಡೋ ಥರ ಆಗುತ್ತೆ ನನಗೆ. ಈ ತಿಂಗಳು ಇಂಡಸ್ ವ್ಯಾಲಿಯಿಂದ ಮತ್ತೆ ನಾನು 4 ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ಫಸ್ಟ್ ಬಂದು ಆ್ಯಕ್ಚುಲಿ ಇದು ಒಂದು ಪ್ಯಾನು. ಆ್ಯಕ್ಚುಲಿ ನನ್ನ ಹತ್ರ ಆಲ್ರೆಡಿ 2 ಪ್ಯಾನ್ ಇದೆ, ಆದರೆ ಅವೆಲ್ಲ ಸ್ವಲ್ಪ ದೊಡ್ಡ ಸೈಜ್ ಇತ್ತು. ಸೊ ಇದು ಒಂದು ಸ್ವಲ್ಪ ಚಿಕ್ಕ ಸೈಜ್ ಇರಲಿ ಅಂತ ಹೇಳಿಬಿಟ್ಟು ಇದನ್ನು ತರಿಸಿದ್ದೀನಿ. ಇದು 100% ಸ್ಟೈನ್ಲೆಸ್ ಸ್ಟೀಲ್ ಆಗಿರುತ್ತೆ, ಅಂದರೆ ಟ್ರಿಪ್ಲೇ ಸ್ಟೈನ್ಲೆಸ್ ಸ್ಟೀಲ್ ಆಗಿರುತ್ತೆ. ನಾನು ಸಾಕಷ್ಟು ಬಾರಿ ನನ್ನ ವ್ಲಾಗ್ಸಲ್ಲಿ ನಾನು ಇಂಡಸ್ ವ್ಯಾಲಿ ಬಗ್ಗೆ ಹೇಳಿದ್ದೀನಿ. ಮತ್ತು ಇದು ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು, ಮತ್ತು ಬೇಗ ಇದು ತಳ ಅಂಟೋದಿಲ್ಲ. ಹಾಗೇ ಇದಕ್ಕೆ ಈ ಸತಿ ನಾನು ತರಿಸ್ಕೊಂಡಿರೋದಕ್ಕೆ ಈ ಥರ ಗ್ರೀನ್ ಹ್ಯಾಂಡಲ್ ಬೇರೆ ಕೊಟ್ಟಿದ್ದಾರೆ. ಅಂದರೆ ಇದು ಆ್ಯಕ್ಚುಲಿ ಏನಂತಂದರೆ ಸ್ವಲ್ಪ ನಮಗೆ ಬಿಸಿ ಬೇಗ ಇದಾಗಲ್ಲ ಅಂತ ಹೇಳಿಬಿಟ್ಟು. ಸೊ ನೋಡಿ, ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ಫ್ರೈಂಗ್ ಪ್ಯಾನ್ ಇದು. ಸೊ ಇದು 20 cm ಇದೆ, ಬಟ್ ಇದರಲ್ಲಿ ನಿಮಗೆ ಇನ್ನು ಸೈಜಸ್ ಬೇಕು ಅಂತಂದ್ರೆ ಮೀಡಿಯಂ ಸೈಜು, ಲಾರ್ಜ್ ಸೈಜ್ ಎಲ್ಲ ಸಿಗುತ್ತೆ ಇದರಲ್ಲಿ. ನಾನು 20 cm ತರಿಸ್ಕೊಂಡಿರುವಂಥದ್ದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದು
ಒಂದು ಇದು ಕಡಾಯಿನ ತರಿಸಿದ್ದೀನಿ. ಸೊ ಕಡಾಯಿನೂ ಇದೆ ನನ್ನ ಹತ್ರ, ಆದ್ರೂ ತರಿಸ್ತಾನೆ ಇರ್ತೀನಿ. ನಿಮ್ಗೆಲ್ಲ ಗೊತ್ತಿರೋಂಗೆ ನನಗೆ ಪಾತ್ರೆಗಳಂದ್ರೆ ತುಂಬಾನೇ ಇಷ್ಟ. ಸೊ ಹಂಗಾಗಿ ನನ್ಗೆ ಎವ್ರಿ ಮಂತ್ ನಂದು ಇದೇ ಇರತ್ತೆ. ಇದು ಒಂದು ಕಡಾಯಿ ವಿತ್ ಲಿಡ್ ಕೊಟ್ಟಿದ್ದಾರೆ. ಸೊ ಲಿಡ್ಗೂ ಎಲ್ಲಾನು ಅವರೇ ಇದೆಲ್ಲ ಕೊಟ್ಟಿದ್ದಾರೆ. ಈಗ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ, ಈ ರೀತಿ ಇದೆ. ಇದು ಆಕ್ಚುಲಿ ನಾನು ನೋಡಿದ್ದು ನನ್ನ ಇದು ನ್ಯೂ ಲಾಂಚ್ ಅಂತ ಹೇಳ್ಬಿಟ್ಟು ಇದನ್ನ ನಾನು ತರಿಸ್ಕೊಂಡಿದ್ದು. ಸೊ ಇದೂ ಅಷ್ಟೇ ಸೇಮ್ ಸ್ಟೈನ್ಲೆಸ್ ಸ್ಟೀಲು ಟ್ರಿಪ್ಲೆ, ಮತ್ತೆ ಬೇಗ ಇದು ತಳ ಅಂಟೋದಿಲ್ಲ. ನೀವು ನನ್ನ ಬ್ಲಾಗ್ಸ್ ನೋಡ್ತಿದ್ರೆ ನಾನು ಮಾಡುವಂಥ ಅಡುಗೆಗಳನ್ನ ನಿಮಗೆ ಗೊತ್ತಾಗಿರುತ್ತೆ. ಮತ್ತೆ ತುಂಬ ಜನ ನನ್ನ ಕೇಳ್ತಾ ಇರ್ತೀರ, ನಿಮ್ಮ ಕುಕ್ವೇರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಎಲ್ಲದೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಆಲ್ ಎಲ್ಲ ಇಂಡಸ್ ವ್ಯಾಲಿದೆ ನಾನು ಯೂಸ್ ಮಾಡೋದು. ಅದು ಈ ರೀತಿ ಇದೆ. ಮತ್ತೆ ಇದು ತುಂಬ ಅಂದ್ರೆ ಯೂಶಲಿ ಇಂಡಸ್ ವ್ಯಾಲಿದು ತುಂಬ ವೆಯ್ಟ್ ಇರುತ್ತೆ, ಇದು ಸ್ವಲ್ಪ ವೆಯ್ಟ್ ಅನ್ನೋದು ಕಡಿಮೆ ಇದೆ. ಇದರಲ್ಲೂ ಅಷ್ಟೇ ನಿಮ್ಗೆ ಸೈಜಸ್ ಸಿಗುತ್ತೆ, ಸ್ಮಾಲ್ ಸೈಜು, ಮೀಡಿಯಮು, ಮತ್ತೆ ಲಾರ್ಜ್ ಅಂತ ಹೇಳಿ. ನಾನು ಸ್ವಲ್ಪ ದೊಡ್ಡದೇ ಟಾಸ್ ತರಿಸ್ಕೊಂಡಿದ್ದೀನಿ. ಲೈಕ್ ಈ ತರ ಫ್ರೈಡ್ ರೈಸು ಇವೆಲ್ಲ ಮಾಡೋದಕ್ಕೆ ಸ್ವಲ್ಪ ಬಾಣಲಿ ಅಗಲ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ತರ. ಸೊ ಇದಕ್ಕೆ ಲಿಡ್ ಸಹ ಬಂದಿದೆ, ತುಂಬಾ ಈಸಿಯಾಗಿ ನಾವೇ ಹಾಕೊಂಡ್ಬಿಡ್ಬೋದು. ಲಿಡ್ ಈ ರೀತಿ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ಇದು ಸ್ವಲ್ಪ ದೊಡ್ಡ ಸೈಜ್ ತರಿಸಿದ್ದೀನಿ, ಇದರಲ್ಲಿ ಸ್ವಲ್ಪ ಚಿಕ್ಕ ಸೈಜ್ ತರಿಸಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಬಂದು ತವಾ ತರಿಸಿದ್ದೀನಿ. ಅಂದ್ರೆ ತವಾ ಏನಕ್ಕೆ ತರಿಸ್ದೆ ಅಂತಂದ್ರೆ, ನಮ್ಮನೇಲಿ ಇದ್ದಿದ್ದು ಆಕ್ಚುಲಿ ನೀವು ನೋಡಿರ್ತೀರ, ನಾನು ದೋಸೆ ತವಾ ಮೇಲೇನೆ ಚಪಾತಿನ ಮಾಡ್ತಿದ್ದೆ. ಅದಕ್ ಮುಂಚೆ ಒಂದು ತವಾನ ತರಿಸಿದ್ದೆ ನಾನು ಚಪಾತಿ ಮಾಡ್ಲಿಕ್ಕೆ ಅಂತಾನೆ ಹೇಳ್ಬಿಟ್ಟು. ಬಟ್ ಈಗ ಅದನ್ನ ನಾನು ರೊಟ್ಟಿಗೆ ಅಂತ ಹೇಳಿ ಇಟ್ಕೊಂಡ್ಬಿಟ್ಟಿದ್ದೀನಿ ಆ ತವಾನ. ಅದು ಸ್ವಲ್ಪ ತುಂಬಾನೇ ವೆಯ್ಟ್ ಇದೆ, ಹಂಗಾಗಿ ಆ ರೊಟ್ಟಿಗೆಲ್ಲ ಚೆನ್ನಾಗಿ ಬರುತ್ತೆ ಅದರಲ್ಲಿ. ಸರಿ ಚಪಾತಿಗೊಂದು ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂತಾ ಇದ್ದೆ. ಮತ್ತೆ ಇದು ನ್ಯೂ ಲಾಂಚ್ ಅಂತ ಹೇಳ್ಬಿಟ್ಟು ನಾನು ಕಳಿಸಿದ್ರು, ಇಷ್ಟ ಆಯ್ತು ನನ್ಗೆ ತುಂಬಾನೇ. ಓಕೆ ನೋಡೋಣ ಅಂದ್ಬಿಟ್ಟು. ಮತ್ತೆ ಇವ್ರದ್ರಲ್ಲಿ ಸ್ವಲ್ಪ ಜಾಸ್ತಿ ಯೋಚನೆ ಮಾಡೋ ತರ ಎಲ್ಲ ಏನು ಇರಲ್ಲ ಪ್ರಾಡಕ್ಟ್, ಹಂಗಾಗಿ ನಾನು ಇವ್ರ ಪ್ರಾಡಕ್ಟ್ ಏನಾದ್ರು ಇದ್ರು ಬೇಗನೆ ಅಟ್ಯಾಕ್ಟ್ ಆಗ್ತೀನಿ ಅಂದ್ರೆ ಓಕೆ ಮಾಡೋಣ ವಿಡಿಯೋ ಅಂತ ಹೇಳಿ ಅನ್ಕೊಂತೀನಿ. ಚಪಾತಿ ಇದೆ ಅಂತ ಹೇಳ್ಬಿಟ್ಟು ಅಂದ್ರೆ ಇದು ಆಕ್ಚುಲಿ ದೋಸೆಗೆ ಆಗೋದಿಲ್ಲ, ಇದು ಏನಿದ್ರು ಚಪಾತಿ ಇಲ್ಲ ರೊಟ್ಟಿ ಯಾತರ ಮಾಡೋದಕ್ಕೆ. ಸೊ ಇದು ಹ್ಯಾಂಡಲ್ ಅಷ್ಟೇ, ಈ ತರ ಗ್ರೀನ್ ಕೊಟ್ಟಿರೋದ್ರಿಂದ ನಮ್ಗೆ ಕೈಯಲ್ಲಿ ನಾವು ಹ್ಯಾಂಡಲ್ ಮಾಡ್ಬೋದು ಇದನ್ನ. ಸೊ ಇದು ಅಷ್ಟೇ ನಿಮ್ಗೆ ಕಾಸ್ಟ್ ಐರನ್ ಆತರನೇ. ಬಟ್ ಏನಂತಂದ್ರೆ ದೋಸೆ ಮಾಡ್ಕೊಳಕ್ ಆಗಲ್ಲ ಇದರಲ್ಲಿ. ಸೊ ನನ್ನ ಹತ್ರ ಆಲ್ರೆಡಿ ದೋಸೆ ತವಾ ಇದೆ ಅಲ್ವಾ, ಸೊ ಹಂಗಾಗಿ ನನ್ಗೆ ಚಪಾತಿಗೆ ಮತ್ತೆ ರೊಟ್ಟಿ ಪರ್ಪಸ್ ಅಂತಾನೆ ಇದನ್ನ ತರಿಸಿದ್ದು. ಇದು ಒಂದು ತರಿಸಿದ್ದೀನಿ ಪುಟ್ಟದ್ದು. ಅಂದ್ರೆ ಕೆಲವು ನಿಮ್ಗೆಲ್ಲ ಗೊತ್ತಿರೋಂಗೆ ನಾನು ಜಾಸ್ತಿ ಕಾಫಿ ಟೀ ಎಲ್ಲ ಏನು ಅಷ್ಟೊಂದು ಮಾಡೋದಿಲ್ಲ. ಹಾಲು ತರೋದು ತುಂಬಾ ಅಂದ್ರೆ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಇಲ್ಲ ಮಕ್ಕಳೇನಾದ್ರೂ ಕೋಲ್ಡ್ ಕಾಫಿ ಇಲ್ಲ ಹಾಟ್ ಚಾಕ್ಲೇಟ್ ಆ ತರ ಏನಾದ್ರು ಬೇಕು ಅನ್ನಲ್ಲ. ಬಟ್ ಕೆಲವು ಸತಿ ಇವಾಗ ವೆದರ್ ಈ ರೀತಿ ಇರೋದಕ್ಕೆ ಹಸ್ಬೆಂಡ್ ಅವಾಗವಾಗ ಯಾವಾಗಾದ್ರೂ ರೇರ್ಲಿ ಕಾಫಿ ಮಾಡಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಂಗಾಗಿ ನಾನೊಂದು ಕಾಲ್ ಲೀಟರ್ ಅಷ್ಟೇ ಹಾಲನ್ನ ತರಿಸ್ತೀನಿ. ಸರಿ ಅದಕ್ಕೆ ಅಂತ ಹೇಳಿ ಪುಟ್ಟದಾಗಿ ಒಂದು ಇಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ. ಪ್ಲಸ್ ಈ ಎಲ್ಲಾದ್ರಲ್ಲೂ ಅಂದ್ರೆ ಈ ತವಾ ಬಿಟ್ಟು ಈ ಮೂರಲ್ಲೂ ಸಹ ನಿಮ್ಗೆ ಸೈಜಸ್ ಅನ್ನೋದು ಸಿಗುತ್ತೆ. ನಾನ್ ಇವೆರಡೂ ಸ್ವಲ್ಪ ಚಿಕ್ಕ ಚಿಕ್ಕದೇ ತರಿಸ್ಕೊಂಡಿದ್ದು, ಇದು ಸ್ವಲ್ಪ ದೊಡ್ಡದನ್ನ ತರಿಸ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದ್ರೆ ಸೈಜ್ ನೋಡ್ಬಿಟ್ಟು ತರಿಸ್ಕೊಬಹುದು. ಮತ್ತೆ ಇನ್ನೊಂದೇನಂತಂದ್ರೆ ನನ್ನ ಕೂಪನ್ ಕೋಡ್ ಪುಷ್ಪ ಮಹೇಶ್ ಅಂತ ಹೇಳಿ ನೀವೇನಾದ್ರೂ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ದೀರಾ ಅಂದ್ರೆ ನಿಮ್ಗೆ 12% ವರ್ಗೂನು ಇದರಲ್ಲಿ ಡಿಸ್ಕೌಂಟ್ ಅನ್ನೋದು ಸಿಗತ್ತೆ.
ನೆಕ್ಸ್ಟ್ ಡೇ ಅಂದ್ರೆ ಮಾರನೇ ದಿನ ಬೆಳಗ್ಗೆ ನನಗೆ ಹಿಂದಿನ ದಿನ ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಸರಿ ಅಂತ ಹೇಳಿ ಈಗ ಬೆಳಿಗ್ಗೆ ಎದ್ದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೋಸೆಗೆ ಅಂತ ಹೇಳಿ ನಾನು ನೆನೆ ಹಾಕಿ ಎಲ್ಲ ರುಬ್ಬಿಟ್ಟಿದ್ದೆ. ಸೊ ಇವಾಗ ದೋಸೆ ಮಾಡೋಣ ಟಿಫನ್ಗೆ ಅಂತ ಹೇಳಿ ಮಾಡ್ತಿದ್ದೀನಿ. ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡೆ. ಅಂದ್ರೆ ನನ್ಗೆ ಏನಾದ್ರೂ ಹೊಸದಾಗಿ ಒಂದು ಐಟಮ್ಸ್ ಅಂದ್ರೆ ಕುಕ್ವೇರ್ ಏನಾದ್ರೂ ತಗೋತೀನಿ ಅಂತಂದ್ರೆ ನನ್ಗೆ ಅದರಲ್ಲಿ ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬಾನೇ ಇಂಟ್ರೆಸ್ಟ್ ಇರತ್ತೆ. ಸೊ ಯಾವಾಗ ಯಾವಾಗ ಮಾಡೋಣ ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ಸರಿ ಇವಾಗ ಅದರಲ್ಲೇನೆ ಪಲ್ಯ ಮತ್ತೆ ಚಟ್ನಿಗೆಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತಿದ್ದೆ. ಸೊ ನಮ್ಮ ಪಾವನಿ ಅಲ್ಲಿ ಕುತ್ಕೊಂಡು ಅವಳು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದು ಅದೇ ಬೆಳಿಗ್ಗೆ ಹೊತ್ತು ಅವಳಿಗೆ ಅದೇ ಅಜ್ವಾಯಿನ್ ಎಲ್ಲ ಹಾಕಿ ನೀರು ಕಾಯಿಸಿರ್ತೀನಲ್ವಾ ಅದನ್ನ ಕುಡ್ಕೊಂಡು ಅಲ್ಲಿ ರೇಗಿಸ್ತಾ ಇದ್ಲು. ಅಂದ್ರೆ ಹನಿಗೆ ಹೇಳ್ತಿದ್ದಾಳೆ, ಏ ಅಮ್ಮ ನೋಡ ಏನಾದ್ರೂ ಒಂದು ಹೊಸ ತಗೊಂತು ಅಂದ್ರೆ ಸಾಕು, ನೆಕ್ಸ್ಟ್ ಡೇ ಅದರಲ್ಲೇ ಅಡುಗೆ ಮಾಡತ್ತೆ ಅಮ್ಮ, ಯಾವಾಗ್ಲೂ ಹಿಂಗೆ ಮಾಡತ್ತೆ, ಎಷ್ಟು ಎಕ್ಸೈಟ್ಮೆಂಟ್ ಇರತ್ತಲ್ವಾ ಅಂತ ಹೇಳಿ ಅವಾಗ ನಾನು ಅವ್ರಿಗೆ ಅದೇ ಹೇಳ್ತಿದ್ದೆ. ಅದೇ ನಿಮ್ಗೆ ಏನಾದ್ರೂ ಹೊಸದಾಗಿ ಒಂದು ಲ್ಯಾಪ್ಟಾಪ್ ತಗೊಳ್ಳಿ, ಇಲ್ಲ ಅಂತಂದ್ರೆ ಒಂದು ಫೋನು, ಈ ತರ ನಿಮ್ಗೆ ನಿಮ್ಮ ಸ್ಟಡೀಸ್ ರಿಲೇಟೆಡ್ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ನೀವ್ ಹೆಂಗೆ ಅದನ್ನೇ ಮುಳುಗೋಗಿರ್ತೀರ, ಹಂಗೆ ಅಲ್ವಾ ನನ್ಗೂ, ನನ್ಗೆ ಕಿಚನ್ ಕುಕ್ವೇರ್ ಅಂದ್ರೆ ಇಷ್ಟ ಆಗತ್ತೆ, ಸೊ ವೈ ನಾನು ಅದನ್ನ ಇಷ್ಟಪಟ್ಟು ತಗೊಂಡು ಅದರಲ್ಲಿ ಮಾಡ್ತಿರ್ತೀನಮ್ಮ ಅಂತ ಹೇಳಿ ಟೀಸ್ ಮಾಡ್ತಿದ್ದೆ. ಸೊ ಅದಕ್ಕೆ ನಮ್ಮನೆಯವ್ರು ಏನ್ ಹೇಳ್ತಿದ್ದಾರೆ, ಯಾರು ಏನೇ ಇಷ್ಟಪಟ್ಟು ತಗೊಳ್ಳಿ, ಯಾರು ಏನೇ ಅದನ್ನ ಯೂಸ್ ಮಾಡ್ಲಿ, ಬಟ್ ಅಮೌಂಟ್ ಅಂತೂ ನನ್ನ ಪಾಕೆಟ್ ಇಂದನೇ ಹೋಗುತ್ತಲ್ವಾ ಯಾವಾಗ್ಲೂ ಅಂತ ಹೇಳಿ ಅವರು ಟೀಸ್ ಮಾಡ್ತಾ ಇದ್ರು. ಹೇಳ್ತಾ ಇದ್ದಿದ್ದಕ್ಕೆ ಅದಕ್ಕೆ ನಾನು ಹೇಳಿದೆ, ಇದು ನಿಮ್ಮ ಪಾಕೆಟ್ ಇಂದ ಏನು ಖರ್ಚಾಗಿಲ್ಲ ಬಿಡಿ, ಇದು ನನ್ನ ಶ್ರಮ, ನಾನು ಅರ್ನ್ ಮಾಡಿ ತಗೋತಾ ಇರೋದು ಅಂತ ಅಂದ್ಬಿಟ್ಟು ರೇಗ ಅಂದ್ರೆ ಅವ್ರು ನಾನು ಹೇಳ್ತಾ ಇದ್ದೆ ಏನಕ್ಕೆ ನಿಮ್ಮ ಪಾಕೆಟ್ ಇಂದ ಹೋಯ್ತು ಅಂತ ಹೇಳ್ತೀರಾ, ಈ ಕುಕ್ವೇರ್ಗಂತೂ ನೀವು ಪೇ ಮಾಡಿಲ್ಲ, ನಾನು ವಿಡಿಯೋಸ್ ಮಾಡಿರೋದ್ರಿಂದ ನನಗೆ ಇದು ಅವರು ಪ್ರಮೋಷನ್ಸ್ಗೆ ಅಂತ ಹೇಳಿ ಕೊಡ್ತಾರೆ, ನಾನು ಎಷ್ಟು ಕಷ್ಟಪಡ್ತೀನಲ್ವ ಈ ವಿಡಿಯೋಸ್ ಎಲ್ಲ ಮಾಡೋಕ್ಕೆ, ಸುಮ್ಮನೆ ನನಗೆ ಕಳಿಸ್ಬಿಡ್ತಾರ, ಈಗ ನಾನು 1.5 ವರ್ಷದಿಂದ ವಿಡಿಯೋಸ್ ಮಾಡ್ತಿರೋದು, ಅದಕ್ಕೆ ಮುಂಚೆ ಅಂತೂ ನನ್ಗೆ ಯಾರಾದರೂ ಈ ಥರ ಇಂಡಸ್ ವ್ಯಾಲಿ ಆಗಲಿ ಬೇರೆ ಯಾರಾದರೂ ಪ್ರಮೋಷನ್ ಅವರು ಫೋನ್ ಮಾಡಿಬಿಟ್ಟು ನಮಗೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ರೆ, ಇವಾಗ ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಯಾರೂ ಒಬ್ರು ನೀವು ಹೆಲ್ಪ್ ಮಾಡಲ್ಲ, ನಾನೇ ಟ್ರೈಪಾಡ್ ಇಟ್ಕೋಬೇಕು, ನಾನೇ ಎಲ್ಲ ಮಾಡಿಕೊಂಡು ಮಾಡೋದಕ್ಕೆ ತಾನೇ ಇದು ನನಗೆ ಬರ್ತಿರೋದು, ಇದನ್ನು ಏನಕ್ಕೆ ನೀವು ನಿಮ್ಮ ಪಾಕೆಟಿಂದ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಅದಕ್ಕೆ ಅವರು ಮಕ್ಕಳಿಗೆ ಹೇಳ್ತಿದ್ದಾರೆ, ನೋಡು ನಿಮ್ಮ ಅಮ್ಮನಿಗೆ ಎಷ್ಟು ಕೋಪ ಬರುತ್ತೆ ನನ್ನ ಪಾಕೆಟಿಂದ ಅಂದಿದ ತಕ್ಷಣ, ಹೋಗ್ಲಿ ಬಿಡು ಏನೋ ಕಷ್ಟಪಟ್ಟು ಮಾಡ್ತಿದ್ದಾಳೆ ಮಾಡಲಿ ಅಂತನ್ಬಿಟ್ಟು, ಅಂದರೆ ಲೈಕ್ ನಾನು ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ತುಂಬ ವಿಚಾರಗಳು ಅವರೇ ಖರ್ಚು ಮಾಡ್ತಾರೆ, ಈಗಲೂ ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಕೆಲವೊಂದು ಐಟಮ್ಸ್ ಎಲ್ಲ ಇವಾಗ ಸುಮ್ಮನೆ ನಾವು ಮನೇಲಿ ಕೂತಿದ್ದಿದ್ರೆ ನನಗೆ ಇವೆಲ್ಲ ಪ್ರಮೋಷನ್ಸ್ಗಂತೂ ಬರ್ತಿರ್ಲಿಲ್ಲ ಅಲ್ವಾ, ನಾನು ಎಷ್ಟು ಕಷ್ಟ ಪಡೋದಕ್ಕೆ ನಮ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ನಾನು ಅದೇ ಈಗ 1.5 ವರ್ಷ ಮುಂಚೆ ಇಲ್ಲ 2 ವರ್ಷದ ಮುಂಚೆ ಅವ್ರಿಗೆ ನಾನು ಯಾರಂತನೂ ಸಹ ಗೊತ್ತಿರಲಿಲ್ಲ, ನಾನೇನಾದರೂ ತಗೋಬೇಕು ಅಂತಂದರೆ ನನ್ನ ಸೇವಿಂಗ್ಸ್ ಅಲ್ಲಿ ನಾನು ತಗೊಂತಾ ಇದ್ದೆ, ಬಟ್ ಇವಾಗ ನಾವು ಪ್ರಮೋಷನ್ ಮಾಡ್ತೀವಿ ಅಂತ ಅಂದ್ರೆ ನಮ್ದು ಎಷ್ಟು ಹಾರ್ಡ್ ವರ್ಕ್ ಇರತ್ತೆ, ನಮ್ದು ಆ ವ್ಯೂಸ್ ನ ತಗೋಬೇಕು ಅಂದ್ರೆ ಅದಷ್ಟು ಸುಲಭ ಅಲ್ಲ ಅಲ್ವಾ ಯಾರಿಗೆ ಆಗ್ಲಿ. ಈಗ ನನ್ನ ವಿಡಿಯೋಸ್ ಕೆಲವೊಂದು ಓಡುತ್ತೆ, ಕೆಲವೊಂದು ಓಡೋದಿಲ್ಲ, ಅದು ಎಷ್ಟು ನಾನು ಕಂಟೆಂಟ್ ಸ್ವಲ್ಪ ಚೆನ್ನಾಗಿರೋದು ಕೊಡಬೇಕು, ಯೋಚನೆ ಮಾಡಬೇಕು, ನೆಕ್ಸ್ಟ್ ಯಾವ ವಿಡಿಯೋ ಮಾಡಲಿ, ಯಾವ ಥರ ಮಾಡಲಿ, ನನ್ನ ವಿಡಿಯೋಸಿಂದ ಜನಕ್ಕೆ ಏನಾದರೂ ಉಪಯೋಗ ಆಗ್ತಿದೆಯಾ ಆಗ್ತಿಲ್ವಾ, ಅಟ್ಲೀಸ್ಟ್ ಏನು ಉಪಯೋಗ ಇಲ್ಲ ಅಂದರೆ ಅವರು ಒಂದು 10 ನಿಮಿಷ ಇಲ್ಲ 20 ನಿಮಿಷ ನನ್ನ ವಿಡಿಯೋ ನೋಡ್ತಾರೆ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಆದರೂ ಸಿಗುತ್ತಾ, ಇವೆಲ್ಲ ಯೋಚನೆ ಮಾಡಿಬಿಟ್ಟೆ ನಾವು ವಿಡಿಯೋಸನ್ನು ಮಾಡ್ತೀವಿ. ಸೊ ಅದನ್ನೆಲ್ಲ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ರೆ ಬೆಳಗ್ಗೆ ಯಾವುದೋ ಕಮೆಂಟ್ ಬಂದ್ಬಿಟ್ಟಿರಬೇಕು, ಅದಕ್ಕೆ ನಿಮ್ಮಮ್ಮ ಫ್ರಸ್ಟ್ರೇಟೆಡ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಸದ್ಯಕ್ಕೆ ನನಗೆ ಯಾವುದೋ ಆ ಥರ ಕಮೆಂಟ್ ಬಂದಿಲ್ಲ ಬಿಡಪ್ಪ, ನಾನೇನಕ್ಕೆ ಫ್ರಸ್ಟ್ರೇಟೆಡ್ ಆಗಿ ನಿಮ್ಮ ಜೊತೆ ಮಾತಾಡಲಿ, ನೀವು ಏನಕ್ಕೆ ನನ್ನ ಪಾಕೆಟಿಂದ ಹೋಯ್ತು ಅಂತ ಹೇಳ್ತೀರಾ, ಹಂಗೆ ಹೇಳಬೇಡಿ, ನೀವು ಯಾವ್ದು ಕೊಡಿಸಿರ್ತೀರೋ ಅದನ್ನು ಮಾತ್ರ ಹೇಳಿ ನನ್ನ ಪಾಕೆಟಿಂದ ಹೋಯ್ತು ಅಂದ್ಬಿಟ್ಟು, ನೀವು ಕೊಡಿಸ್ತೇ ಇರೋದಕ್ಕೆಲ್ಲ ನೀವು ಕ್ರೆಡಿಟ್ ತಗೋಬೇಡಿ ಅಂತ ಹೇಳ್ತಿದ್ದೆ ಅವ್ರಿಗೆ.
ಟಿಫನ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಹಸ್ಬೆಂಡು ಆಫೀಸ್ಗೆ ಹೋದ್ರು, ಮಕ್ಕಳನ್ನು ಮತ್ತೆ ಕಾಲೇಜ್ ಅಂತ ಹೇಳಿ ಹೋದ್ರು. ನೆನ್ನೆ ಎಲ್ಲ ನಾನು ಕೆಳಗಡೆ ಕ್ಲೀನ್ ಮಾಡ್ಕೊಂಡಿದ್ದೆ, ಬಟ್ ಈಗ ಮೇಲ್ಗಡೆ ಫ್ಲೋರ್ ಸ್ವಲ್ಪ ಕ್ಲೀನ್ ಮಾಡ್ಬೇಕಿತ್ತು. ಅಂದ್ರೆ ಡೀಪ್ ಕ್ಲೀನಿಂಗ್ ಅಲ್ಲ, ಎವ್ರಿ ಡೇ ಕ್ಲೀನ್ ಮಾಡ್ತೀವಲ್ವಾ ಅದನ್ನ. ಮೇಲ್ಗಡೆ ಫ್ಲೋರ್ ಬಂದು ನಾನು ವಾರದಲ್ಲಿ ಎರಡೇ ಸತಿ ಕ್ಲೀನ್ ಮಾಡ್ಕೊಂತೀನಿ, ಪ್ರತಿದಿನ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗೇನೆ ಕೆಲವೊಂದು ಇಂಡೋರ್ ಪ್ಲಾ ಅಂದ್ರೆ ಪಾಟ್ಸ್ ಅದನ್ನು ಎಲ್ಲ ಕ್ಲೀನ್ ಮಾಡ್ಬೇಕಿತ್ತು, ಅದನ್ನೆಲ್ಲ ಮಾಡ್ಕೊಳ್ಳೋಣ ಅನ್ಕೊಂಡೆ. ಹಾಗೇನೆ ಇವತ್ತು ಕ್ಲೀನ್ ಮಾಡ್ತಾ ಮಾಡ್ತಾ ನಾನು ನಿಮ್ ಜೊತೆ ಎಲ್ಲ ಒಂದು ವಿಚಾರನ ಶೇರ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಏನಿಲ್ಲ, ಇವಾಗ ನಾನು ಶುಕ್ರವಾರದೊತ್ತು ದೀಪ ಹಚ್ಚಿದ್ದೀನಿ ಅಲ್ವಾ, ನಿಂಬೆ ಹಣ್ಣ ದೀಪ. ಲಾಸ್ಟ್ ವಾರದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು. ಅಲ್ಲಿ ಅಂದ್ರೆ ಒಬ್ರು ಆಂಟಿ ಆಂಟಿ ಅಂತ ಏನ ಕೇಳ್ತಿದ್ದೀನಿ ಅಂದ್ರೆ, ಅವರು ನಮ್ಮ ಅಮ್ಮನ ಏಜ್ ಆ ತರ ಇದ್ರು. ಅಂದ್ರೆ ಅವರು ನನ್ ಮುಂದೆನೆ ಕುತ್ಕೊಂಡು ಎಲ್ಲ ರೆಡಿ ಮಾಡ್ಕೊಂತಾ ಇದ್ರು. ಸರಿ, ಎಲ್ಲ ಮಾಡ್ಕೊಂಡಾದ್ಮೇಲೆ ದೇವ್ರಿಗೆ ನಾವು ಬೆಳಗಕ್ಕೆ ಅಂತ ಹೇಳಿ ಹೋಗ್ತೀವಲ್ವಾ, ಆ ಟೈಮಲ್ಲಿ ಅವರು ತುಂಬಾನೇ ಅಳ್ತಾ ಇದ್ರು. ಅಂದ್ರೆ ಹತ್ಕೊಂಡು ಅವ್ರ ಪ್ರಾಬ್ಲಮ್ಸ್ ನ ಹೇಳ್ತಾ ಇದ್ರು ದೇವ್ರಿಗೆ, ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಅಳ್ತಾ ಇದ್ರು. ಸೊ ನನ್ಗೆ ಅವ್ರ ಪಕ್ಕ ನಿಂತ್ಕೊಂಡು ಬೆಳಗ್ತಾ ಇದ್ದಿದ್ದಕ್ಕೆ ಅಂದ್ರೆ ಡೀಟೇಲ್ ಆಗಿ ಅವ್ರ ಪ್ರಾಬ್ಲಮ್ಸ್ ಎಲ್ಲ ನನಗೆ ಕೇಳಿಸ್ಲಿಲ್ಲ, ಆದ್ರೆ ಅವ್ರಿಗೇನೋ ಆಗಿದೆ ಅನ್ನೋದು ಮಾತ್ರ ಫೀಲ್ ಆಗ್ತಾ ಇತ್ತು, ಆ ತರ ಕೇಳಿಸ್ತಾ ಇತ್ತು ಸ್ವಲ್ಪ. ಅಂದ್ರೆ ಯಾಕೆ ಈ ತರ ತೊಂದರೆ ಕೊಡ್ತಾ ಇದೀಯಾ ಅಂತ ಏನೋ ಹಿಂಗೆಲ್ಲ ದೇವ್ರ ಹತ್ರ ಪಾಪ ಕೇಳ್ಕೊತಾ ಇದ್ರು. ನನ್ಗೆ ಅವ್ರು ಆ ತರ ಮಾಡ್ತಾ ಇದ್ದಿದ್ದಕ್ಕೆ ನಾನು ದೇವ್ರ ಹತ್ರ ನಾನೇನ್ ಕೇಳ್ಕೊಬೇಕು ಅನ್ನೋದೇ ನನಗೆ, ಅಂದ್ರೆ ನನ್ಗೋಸ್ಕರ ನಾನೇನೋ ಒಂದ್ ಕೇಳ್ಕೋಬೇಕು ಅನ್ನೋದು ನನಗ್ ಬರ್ಲೇ ಇಲ್ಲ ಮನ್ಸಿಗೆ. ಅಮ್ಮ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆಯೋ ಅದನ್ನ ಸಾಲ್ವ್ ಮಾಡ್ಬಿಡಮ್ಮ, ಪಾಪ ಅವರು ತುಂಬಾ ಅಳ್ತಿದ್ದಾರೆ, ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆಯೋ ಅದಕ್ಕೆ ಸೊಲ್ಯೂಷನ್ ಏನಿದೆ ಅದನ್ನ ಕೊಟ್ಬಿಡಮ್ಮ ಅಂತ ಹೇಳಿ ಅಮ್ಮನವ್ರ ಹತ್ರ ನಾನು ಅದನ್ನ ಕೇಳ್ಕೊತಾ ಇದ್ದೆ. ಸೊ ಆಮೇಲೆ ನನ್ಗೆ ಅನ್ನಿಸಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇವಾಗ ನಮ್ಗೆ ಏನೇ ಒಂದು ಪ್ರಾಬ್ಲಮ್ಸ್ ಬರ್ಲಿ, ಯೂಶ್ವಲಿ ಅದೆಲ್ಲ ನಮ್ಮ ಪಾಪ ಕರ್ಮಗಳಿಂದನೇ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಅನ್ಕೊತಾ ಇರ್ತೀನಿ. ಅಂದ್ರೆ ಮುಂಚೆ ನಾವು ಚಿಕ್ಕವ್ರು ಇದ್ದಾಗ ನಮ್ಮ ಅಜ್ಜಿ ಆಗ್ಲಿ ತಾತ ಆಗ್ಲಿ ನಮ್ಗೆ ಏನಾದ್ರೂ ಸ್ಟೋರೀಸ್ ಹೇಳ್ತಿದ್ರೆ, ಇಲ್ಲ ಅಂದ್ರೆ ನಾವೇನಾದ್ರೂ ತಪ್ಪು ಮಾಡ್ತೀವಿ ಅಂತ ಅನ್ಕೊಳ್ಳಿ, ಅಂದ್ರೆ ಲೈಕ್ ಸುಳ್ಳು ಹೇಳ್ತಾ ಇದ್ವಿ, ಇಲ್ಲ ಅಂತಂದ್ರೆ ಪಾಕೆಟ್ ಅಲ್ಲಿ ಏನೋ 1 ರೂಪಾಯಿ 2 ರೂಪಾಯಿ ತಗೊಂಡೋಗಿ ತಿಂಡಿ ತಗೊಂಡ್ಬಿಡ್ತಿದ್ವಿ, ಈ ತರ ಏನಾದ್ರೂ ಮಿಸ್ಟೇಕ್ಸ್ ಮಾಡಿದಾಗ ನಮ್ಮ ಅಜ್ಜಿ ತಾತ ಏನ್ ಹೇಳೋರು ಅಂದ್ರೆ, ನೀನ್ ಈ ಜನ್ಮದಲ್ಲಿ ಈ ತರ ತಪ್ಪು ಮಾಡಿದ್ರೆ ಬರೋ ಜನ್ಮದಲ್ಲಿ ನಿಮ್ಗೆ ನೀನ್ ಹಿಂಗಾಗ್ಬಿಡ್ತೀಯ ಹಂಗಾಗ್ಬಿಡ್ತೀಯ, ದೇವ್ರು ಆ ತರ ನಿನ್ಗೆ ಕಷ್ಟ ಕೊಡ್ತಾರೆ ಅಂತೆಲ್ಲ ನಮ್ಗೆ ಹೇಳೋರು ಸ್ಟೋರೀಸ್ ಅನ್ನ. ಆದ್ರೆ ಇವಾಗ ಹೆಂಗಿದೆ ಅಂದ್ರೆ, ಅಟ್ ಪ್ರೆಸೆಂಟ್ ನಾವ್ ಇವತ್ ಏನ್ ಮಿಸ್ಟೇಕ್ ಮಾಡ್ತೀವೋ ನಿಜವಾಗ್ಲೂ ಅದನ್ನ ನಾವ್ ಈ ಕ್ಷಣಕ್ಕೆ ಅನುಭವಿಸ್ಬಿಡ್ತೀವಿ. ಬೆಳಿಗ್ಗೆ ನಾನು ಯಾರಿಗೋ ಒಬ್ಬರಿಗೆ ಪೇಯ್ನ್ ಕೊಟ್ಟಿದ್ದೀನಿ ಅಂತಂದ್ರೆ ಮಧ್ಯಾಹ್ನ ಅಥವಾ ಸಂಜೆ, ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಷ್ಟೊತ್ತಿಗೆ ನಾನು ಅದಕ್ಕೆ ಪನಿಷ್ಮೆಂಟ್ ಅನ್ನೋದು ಖಂಡಿತ ತಗೊಂಡ್ಬಿಡ್ತೀನಿ. ಯಾಕಂದ್ರೆ ಇವಾಗ ಜನರೇಷನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಇನ್ಸ್ಟೆಂಟ್ ಆಗೇ ನಮ್ಗೆ ಸಿಗತ್ತೆ ಅಲ್ವಾ. ಏನೇ ಆಗ್ಲಿ ನಾವು 2 ಮಿನಿಟ್ಸ್ ಅಲ್ಲೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುವಾಗ ದೇವ್ರ ಮಾತ್ರ ನಮ್ಗೆ ಕಷ್ಟಗಳನ್ನ ಬರೋ ಜನ್ಮದವರೆಗೂ ಏನಕ್ಕೆ ಇಟ್ಕೊಂಡಿರ್ತಾರೆ ಸೇವ್ ಮಾಡಿ, ಅವರು ಈ ಜನ್ಮದಲ್ಲೇ ನಮ್ಗೆ ಆ ಕಷ್ಟಗಳನ್ನ ಅನ್ನೋದನ್ನ ಕೊಟ್ಟೇ ಬಿಡ್ತಾರೆ. ಸೊ ನಾನು ಏನ್ ಹೇಳಕ್ ಹೋಗ್ತಿದ್ದೀನಿ ಅಂತಂದ್ರೆ, ಸಾಧ್ಯವಾದಷ್ಟು ನಾವುಗಳು ಯಾರಿಗೂ ತೊಂದರೆ ಕೊಡ್ದಿರಾ, ಯಾರಿಗೂ ಏನು ಅಂದ್ರೆ ತಿಳಿದು ನಾವು ತಪ್ಪುಗಳು ಮಾಡ್ದಿರಾ, ಅಂದ್ರೆ ತಿಳಿದಿರೋ ಕೆಲವೊಂದ್ಸತಿ ಎಷ್ಟೋ ಮಿಸ್ಟೇಕ್ಸ್ ಆಗತ್ತೆ. ಇವನ್ ನಾನು ಅಷ್ಟೇ, ಗೊತ್ತಿಲ್ದಿರೋ ಎಷ್ಟೋ ತಪ್ಪುಗಳನ್ನ ಮಾಡ್ಬಿಡ್ತೀನಿ. ನನ್ಗೆ ಅವಾಗ ಏನಾದ್ರೂ ಒಂದು ಪ್ರಾಬ್ಲಮ್ ಬಂದಾಗ ನಾನು ಇದೇ ಯೋಚನೆ ಮಾಡ್ತೀನಿ, ನಾನೇನೋ ಒಂದು ಮಿಸ್ಟೇಕ್ ಮಾಡಿದ್ದೀನಿ, ಅದಕ್ಕೋಸ್ಕರನೇ ನಾನು ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಆದ್ರೆ ನಮ್ಗೆ ಗೊತ್ತಿದ್ದು ಯಾರಿಗೋ ಒಬ್ಬರಿಗೆ ಕೆಟ್ಟದ್ದು ಬಯಸೋದಾಗ್ಲಿ, ಇಲ್ಲ ಅವ್ರು ಹಾಳಾಗೋಗ್ಲಿ ಅಂತ ಅನ್ಕೊಳ್ಳೋದಾಗ್ಲಿ, ಇಲ್ಲ ಅಂದ್ರೆ ಯಾರೋ ಏನೋ ತಗೊಂಡ್ಬಿಟ್ರು ಅಂತ ನಾವು ಜಲಸ್ ಪಡೋದಾಗ್ಲಿ, ಇಲ್ಲ ಲೈಫ್ ಅಲ್ಲಿ ಯಾರೋ ಒಬ್ರು ಮುಂದೆ ಬರ್ತಿದ್ದಾರೆ ಅಂತಂದ್ರೆ ಅವ್ರ ಮುಂದೆ ಬರ್ತಿದ್ದಾರೆ, ನಾವು ಮಾತ್ರ ಹಿಂಗೆ ಇದೀವಿ, ಅವ್ರಿಗೆ ಏನಾದ್ರೂ ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಆ ಕೆಟ್ಟದನ್ನ ಬಯಸಿದ್ರೆ ನಿಜವಾಗ್ಲೂ ಹೇಳ್ತೀನಿ, ನೆಕ್ಸ್ಟ್ ಮಿನಿಟ್ಗೆ ನಮ್ಗೆ ಅದು ನಮ್ಗೆ ಕೆಟ್ಟದಾಗ್ಬಿಡತ್ತೆ. ಆದಷ್ಟು ನಾವು ಎಲ್ಲಾರ್ಗೂ ಒಳ್ಳೇದನ್ನ ಬಯಸೋಣ, ಅಂದ್ರೆ ಅವ್ರು ಚೆನ್ನಾಗಿರ್ಲಿ, ಅವ್ರು ಆರಾಮಾಗಿರ್ಲಿ, ಇನ್ನೂ ಚೆನ್ನಾಗಾಗ್ಲಿ, ಅವ್ರು ಇನ್ನೂ ಒಂದು 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 ಚಿನ್ನ ತಗೋತಾರೆ ಅಂದ್ರೆ ಇನ್ನೂ ಒಂದೆರಡು ಎಕ್ಸ್ಟ್ರಾ ತಗೊಳ್ಳಿ ಅಂತ ನಾವು ಈ ರೀತಿ ಒಳ್ಳೆ ಮನಸ್ಸಿಂದ ಯಾರನ್ನಾದ್ರೂ ಆರೈಸಿದೀವಿ ಅಂತಂದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ, ನಿಜವಾಗ್ಲೂ ನಮ್ಗೆ ಒಳ್ಳೇದೇ ಆಗತ್ತೆ. ನಾನು ಯಾವಾಗ್ಲೂ ಅಷ್ಟೇ ಯಾರಿಗೂ ಕೆಟ್ಟದನ್ನ ಬಯಸಕ್ ಹೋಗೋದೇ ಇಲ್ಲ, ಅವ್ರು ಒಳ್ಳೇದಾಗ್ಲಿನಪ್ಪ ಅವ್ರು ಚೆನ್ನಾಗಿರ್ಲಿ. ಇವನ್ ನನ್ಗೆ ಯಾರಾದ್ರೂ ಕೆಟ್ಟದ್ ಮಾಡ್ತಿದ್ರು ನಾನು ಹಂಗೆ ಅನ್ಕೊಂತೀನಿ, ದೇವ್ರೊಬ್ಬ ಇದನ್ನೇ ನೋಡ್ಕೋತಾನೆ ಬಿಡು, ಅವ್ರು ಮಾಡಿದ ಪಾಪ ಕರ್ಮಗಳು ಅವ್ರು ಅನ್ಭವಿಸ್ಕೋತಾರೆ. ಆದ್ರೆ ನಾನು ಯಾವತ್ತೂ ಅವ್ರಿಗೆ ಕೆಟ್ಟದ್ ಬಯಸಕ್ ಹೋಗಲ್ಲ, ಚೆನ್ನಾಗಿರ್ಲಿ, ಅವ್ರನ್ನ ದೇವ್ರು ಚೆನ್ನಾಗೇ ಇಟ್ಟಿರ್ಲಿ ಅಂತ ಹೇಳ್ಬಿಟ್ಟು ಹಿಂಗೆ ಅನ್ಕೊತಾ ಇರ್ತೀನಿ. ಸೊ ಹಂಗೆ ಒಂದು ಲಾಸ್ಟ್ ಐ ಥಿಂಕ್ ಈಗ 1 ವಾರ 10 ದಿನದ ಹಿಂದೆ
ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಹ್ಯಾಕ್ ಆಗಿಬಿಟ್ಟಿತ್ತು ಅಲ್ವಾ. ಸೊ ಆ ಟೈಮಲ್ಲಿ ಅಂದರೆ ಈಗ ಕೇಳೋರ್ಗೆ ಏನನ್ಸುತ್ತೆ ಅಂತಂದರೆ, ಒಂದು ಇನ್ಸ್ಟಾಗ್ರಾಮ್ ಐ ಡಿ ಅಲ್ವಾ, ಅದೇನು ದೊಡ್ಡ ವಿಚಾರ ಅನ್ನೋ ಥರ ಅವ್ರು ಹೇಳ್ತಾರೆ ಅಂತ ಅನ್ಕೊಬೋದು. ಈವನ್ ಅದೇನು ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ಮು ಅಲ್ಲ, ಲೈಫೇ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಇಲ್ಲ ಅಂತಂದರೆ ನನ್ನ ಲೈಫೇ ಮುಳುಗೋಯಿತು ಅನ್ನೋದೂ ಅಲ್ಲ. ಆದರೂ ನಾನು ಒಂದೂವರೆ ವರ್ಷ ಅದನ್ನು ಕಷ್ಟಪಟ್ಟು ಅದನ್ನು ಬೆಳೆಸಿದ್ದೆ. ಸೊ ಸಡನ್ನಾಗಿ ಯಾರೋ ಒಬ್ರು ಬಂದು ನನ್ನ ಪೇಜನ್ನು ತೊಗೊಂಡ್ಬಿಡ್ತಾರೆ ಅಂತಂದಾಗ ನೋವು ಎಷ್ಟಿರುತ್ತೆ ಅಲ್ವಾ. ಸೊ ಆ ಮೂಮೆಂಟಲ್ಲಿ ನನಗೆ ಅನಿಸಿದ್ದು, ಒನ್ ಅವರ್ ನಾನು ತುಂಬ ಡಿಸ್ಟರ್ಬ್ ಆಗಿಬಿಟ್ಟೆ, ಅಂದರೆ ತುಂಬ ಬೇಜಾರಾಗೋಯ್ತು, ಏನು ಹಿಂಗಾಗೋಯ್ತು ಅಂತ ಆಮೇಲೆ ಯೋಚನೆ ಮಾಡಿದೆ. ಥೂ, ನಾನು ಈ ರೀತಿ ಯೋಚನೆ ಮಾಡಿಕೊಂಡು ಕೊರ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಸಲ್ಯೂಷನ್ ಅನ್ನೋದು ಏನು ಸಿಗುತ್ತೆ, ನೆಕ್ಸ್ಟ್ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಣ ಅಂದ್ಬಿಟ್ಟು. ಆವಾಗ ನನಗೆ ಅನ್ನಿಸ್ತಾ ಇದ್ದಿದ್ದು ಇದೆ, ಅಂದರೆ ನಾನು ಯಾರಿಗೋ ಏನೋ ಮಾಡಿದ್ದೀನಿ, ಯಾರಿಗೋ ಏನೋ ತೊಂದರೆ ಕೊಟ್ಟಿರ್ಬೋದು, ನನಗೆ ಗೊತ್ತೋ ಗೊತ್ತಿಲ್ದಿರೋನೋ, ಅದಕ್ಕೆ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿಬಿಟ್ಟು ನಾನು ಇಮಿಡಿಯೇಟ್ ಆಗಿ, ಅಂದರೆ ನಾನು ಯೂಶ್ವಲಿ ಮಾಡೋದನ್ನ ಹೇಳ್ತೀನಿ ನಿಮಗೆ, ದೇವ್ರ ಮನೆಗೆ ಹೋಗ್ಬಿಟ್ಟು ದೀಪ ಹಚ್ಚಿ ದೇವ್ರ ಹತ್ರ ನಾನು ಅದನ್ನೇ ಕೇಳ್ಕೊಂಡೆ, ಅಪ್ಪ ನನಗೆ ಗೊತ್ತಿದ್ದಂತೂ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಆದರೆ ನಾನು ಗೊತ್ತಿಲ್ದಿರೋ ಯಾರಿಗಾದರೂ ನಾನು ಹರ್ಟ್ ಮಾಡಿದರೆ ದಯವಿಟ್ಟು ಕ್ಷಮಿಸು, ಮತ್ತು ನಾನು ಯಾರಿಗೆ ಹರ್ಟ್ ಮಾಡಿದ್ದೀನಿ ಅನ್ನೋದು ನನಗೆ ನೆನಪಾಗೋ ರೀತಿ ಮಾಡಪ್ಪ, ನಾನು ಅದನ್ನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ, ಮತ್ತು ಸಾಧ್ಯವಾದರೆ ಅವ್ರಿಗೆ ನಾನು ಏನಾದರೂ ತೊಂದರೆ ಕೊಟ್ಟಿದ್ರೆ ಅದಕ್ಕೆ ನಾನು ಅವ್ರಿಗೆ ಏನು ಮಾಡಬೇಕು ಅನ್ನೋದನ್ನು ಸಹ ಮಾಡ್ತೀನಿ. ಅಂದರೆ ನಾನು ಪರ್ಸ್ನಲಿ ದೇವ್ರ ಹತ್ರ ಯಾವಾಗಲೂ ಈ ರೀತಿಯೇ ಕೇಳ್ಕೊತಾ ಇರ್ತೀನಿ. ಸೊ ನಾನು ಅದನ್ನೇ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರಿಗೂ ನಾವು ಕೆಟ್ಟದ್ದು ಬಯಸೋದು ಬೇಡ, ಆದಷ್ಟು ಒಳ್ಳೆಯದನ್ನು ಬಯಸೋಣ. ನಮಗೇನಾದರೂ ಅವ್ರು ಬೇರೆಯವ್ರು ನಮಗೆ ಕೆಟ್ಟದ್ದು ಮಾಡಿದ್ರು ಅಷ್ಟೇ, ನಾವು ಅವ್ರಿಗೆ ಪನಿಷ್ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ, ಯಾಕಂದರೆ ದೇವರೊಬ್ಬ ಇದ್ದಾನೆ, ಅವ್ರಿಗೆ ಪನಿಷ್ ಖಂಡಿತ ಮಾಡೇ ಮಾಡ್ತಾರೆ ಲೈಫಲ್ಲಿ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವಾಗ ನಿಮ್ಗೇನಾದರೂ ಒಂದು ಪ್ರಾಬ್ಲಮ್ ಬಂತು ಅಂತ ಇಟ್ಕೊಳ್ಳಿ, ಅಂದರೆ ಹತ್ಬಿಡಿ, ಯಾಕಂದರೆ ನಾವು ಕಣ್ಣಲ್ಲಿ ನೀರು ಹಾಕ್ದಷ್ಟು ನಮ್ಮ ಮನಸ್ಸಲ್ಲಿ ಭಾರ ಅನ್ನೋದು ಕಡಿಮೆ ಆಗ್ಬಿಡತ್ತೆ. ಆದರೆ ದಿನ ಪೂರ್ತಿ ಬರೀ ಅದನ್ನೇ ಯೋಚನೆ ಮಾಡಿಕೊಂಡು ಅಳೋದ್ರಿಂದ ನಿಜವಾಗ್ಲೂ ಅದಕ್ಕೆ ನಮಗೆ ಏನು ಯೂಸ್ ಇಲ್ಲ. ಒನ್ ಅವರ್ ಇಲ್ಲ ಎರಡು ಅವರು ನಮ್ಮ ಮನಸ್ಸು ತೃಪ್ತಿ ಆಗುವಷ್ಟು ಕಣ್ಣೀರನ್ನು ಹಾಕ್ಬಿಟ್ಟು ಅದಾದಮೇಲೆ ನಾವು ಅದು ಪ್ರಾಬ್ಲಮ್ಗೆ ಸಲ್ಯೂಷನ್ ಹುಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಸೊ ಯಾಕಂದರೆ ಪ್ರತಿಯೊಂದು ಅಂದರೆ ನಮಗೇನೇ ಕಷ್ಟ ಬರಲಿ ಅದಕ್ಕೆ ಒಂದು ದೇವರು ಕೆಲವು ಸತಿ ಏನು ಮಾಡ್ತಾರೆ ಅಂದರೆ ನಮಗೆ ಪರೀಕ್ಷೆ ಅನ್ನೋದು ಕೊಡ್ತಿರ್ತಾನಂತೆ, ಇವ್ರಿಗೆ ಎಷ್ಟು ತಡ್ಕೊಳ್ಳೋ ಕೆಪಾಸಿಟಿ ಇದೆ ನೋಡೋಣ ಅಂತ ಹೇಳಿಬಿಟ್ಟು. ಸೊ ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ತೀವ ಫೇಲ್ ಆಗ್ತೀವ ಅನ್ನೋದು ನಮ್ಮ ಕೈಯಲ್ಲೇ ಇರತ್ತೆ. ಸೊ ನಾವು ಅದನ್ನು ತಾಳ್ಮೆಯಿಂದ ಆ ಪ್ರಾಬ್ಲಮ್ಸ್ಗೆ ಸಲ್ಯೂಷನನ್ನು ಹುಡುಕಿದ್ದೀವಿ ಅಂದರೆ ಖಂಡಿತ ಸಿಕ್ಕೇ ಸಿಗತ್ತೆ. ನಮಗೆ ಅವಾಗೆಲ್ಲ ಒಂದು ಗಾದೆನ ಹೇಳೋರು, ಇವನ್ ನಾವು ಸ್ಕೂಲ್ ಲೈಫಲ್ಲಿ ಇದ್ದಾಗ ಆಗ್ಬೋದು, ಇಲ್ಲ ನಾವು ಚಿಕ್ಕವರು ಇದ್ದಾಗ, ಹುಳಿ ಏಟು ತಿಂದವನೇ ಮೂರ್ತಿ ಆಗೋದಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು. ನಾನು ಒಂದು ಇದು ನಾನು ಸ್ಕೂಲ್ಗೆ ಪಾಠ ಮಾಡೋಕ್ಕೆ ಹೋಗುವಾಗ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಒಂದ್ಸತಿ ಇದನ್ನು ಓದಿದ್ದಿದ್ದ ನೆನಪು. ಅಂದರೆ ಈಗ ಟೆಕ್ಸ್ಟ್ ಬುಕ್ಸಲ್ಲಿ ಅವಾಗ ಏನಿರೋದು ಅಂತಂದರೆ ಹಿಂದೆಗಡೆ ಕೆಲವೊಂದು ಗಾದೆ ಪದಗಳು ಇವೆಲ್ಲ, ಅಂದರೆ ಕೆಲವೊಂದು ನುಡಿಮುತ್ತುಗಳು ಅಂತ ಹೇಳ್ತೀವಲ್ವ, ಆ ಥರ ಎಲ್ಲ ಇರ್ತಾ ಇತ್ತು. ನನಗೆ ಯಾವುದೋ ಒಂದು ರೆಫರೆನ್ಸ್ ಬುಕ್ ಸಿಕ್ಕಿತ್ತು, ಆ ಬುಕ್ಕಲ್ಲಿ ಆ ರೀತಿ ಇತ್ತು. ಅದರಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ರು ಅಂತಂದರೆ, ದೇವಸ್ಥಾನದಲ್ಲಿ ಮೆಟ್ಲು ಮತ್ತು ಗರ್ಭಗುಡಿಲಿರುವಂಥ ವಿಗ್ರಹ ಇವೆರಡೂ ಸಂಜೆ ಎಲ್ಲರೂ ಹೋದ್ಮೇಲೆ ಅವೆರಡೂ ಮಾತಾಡ್ಕೊತ ಇತ್ತಂತೆ. ಆ ಮೆಟ್ಲು ಹೇಳ್ತಾ ಇತ್ತಂತೆ ಗರ್ಭಗುಡಿಲಿರುವಂಥ ವಿಗ್ರಹಕ್ಕೆ, ನಾನು ಕಲ್ಲು ನೀನು ಕಲ್ಲು, ಆದರೆ ನನ್ನನ್ನು ಎಲ್ಲರೂ ತುಳ್ಕೊಂಡು ಬರ್ತಾರೆ, ಆದರೆ ನಿನ್ನನ್ನು ಮಾತ್ರ ಎಲ್ಲರೂ ಪೂಜಿಸ್ತಾರೆ ಯಾಕೆ ಅಂತ ಹೇಳಿ ಅವಾಗ ಅದು ದೇವ್ರ ಮೂರ್ತಿ ಹೇಳ್ತಂತೆ. ಸೊ ನಾನು ಈ ರೀತಿ ನನ್ನನ್ನು ಪೂಜಿಸ್ಕೋಬೇಕು ಅಂತ ಹೇಳಿ ಆಗಬೇಕು ಅನ್ನೋಂಗಿದ್ದಾಗ ನಾನು ಎಷ್ಟು ಹುಳಿ ಏಟು ತಿಂದಿದ್ದೀನಿ, ನೀನಷ್ಟು ಹುಳಿ ಏಟು ತಿಂದಿದ್ದೀಯಾ ಜೀವನದಲ್ಲಿ ಅಂತ ಅಂದ್ಬಿಟ್ಟು ಆ ವಿಗ್ರಹ ಮೆಟ್ಲಿಗೆ ಹೇಳ್ತಂತೆ. ಸೊ ಅದು ನನಗೆ ಯಾವಾಗಲೂ ನನ್ನ ಮೈಂಡಲ್ಲಿ ಅದು ಬರ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ, ನಾವು ಎಷ್ಟು ಕಷ್ಟಗಳನ್ನ ಅನುಭವಿಸ್ತೀವೋ ಅವಾಗಲೇ ನಾವು ಪರ್ಫೆಕ್ಟಾಗಿ ಒಂದು ಲೈಫಲ್ಲಿ ಏನೋ ಒಂದು ಅಚೀವ್ ಅನ್ನೋದು ಖಂಡಿತ ಮಾಡ್ತೀವಿ. ನಮಗೆಲ್ಲ ಸುಖವಾಗಿ ಸಿಕ್ಬಿಡ್ಬೇಕು ಅಂತ ಅಂದರೆ ಖಂಡಿತ ಸಿಗಲ್ಲ, ಯಾವುದಕ್ಕೆ ಆಗಲಿ ಕಷ್ಟ ಅನ್ನೋದು ಪಡಲೇಬೇಕಾಗತ್ತೆ ನಾವು ಅಲ್ವಾ. ಜಾಸ್ತಿ ಫಿಲಾಸಫಿ ಮಾತಾಡ್ಬಿಟ್ಟೆ ಅಂತ ಹೇಳಿ ಅನ್ಕೊಳಕ್ ಹೋಗ್ಬೇಡಿ. ಏನಂದ್ರೆ ಇವಾಗ ಯಾರಾದ್ರೂ ಹೊಸದಾಗಿ ಮದ್ವೆ ಆಗಿರೋರಾಗಿರ್ಬೋದು, ಮತ್ತೆ ಕೆಲವರಲ್ಲಿ ಇವಾಗ ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರತ್ತಲ್ವಾ, ಸೊ ಅವ್ರ ಪ್ರಾಬ್ಲಮ್ಸ್ ಅವ್ರಿಗೆ ದೊಡ್ಡದು ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ಯಾರಾದ್ರೂ ಒಬ್ರು ಅವ್ರಿಗೆ ಈ ತರ ಕೆಲವೊಂದು ಮಾತುಗಳನ್ನೇನಾದ್ರೂ ಹೇಳಿದ್ರೆ ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಆಗ್ಬೋದು. ನನ್ನ ವ್ಲಾಗ್ಸ್ನ ನೋಡೋರು ಯಾರ್ಯಾದ್ರೂ ಕೆಲವೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರೆ ಅವ್ರಿಗೆ ನನ್ನ ಕಡೆಯಿಂದ ಏನಾದರೂ ಹೇಳಬೇಕು ಅನ್ನೋ
ಅನ್ನಿಸ್ತು. ಯಾಕಂದ್ರೆ ನನ್ನ ಸುತ್ತಮುತ್ತ ನಾನು ಕೆಲವೊಂದನ್ನೆಲ್ಲ ನೋಡ್ತಾ ಇರ್ತೀನಿ, ಚಿಕ್ಕ ಚಿಕ್ಕ ವಿಷಯಗಳನ್ನ ತುಂಬಾ ದೊಡ್ಡದಾಗಿ ನೋಡ್ತಿರ್ತಾರೆ. ಬಟ್ ನಮಗ ಅದು ಚಿಕ್ಕ ವಿಷಯ ಅನ್ಸುತ್ತೆ, ಆದ್ರೆ ಅವ್ರ ಪ್ರಾಬ್ಲಮ್ಸ್ ಅವ್ರಿಗೆ ಅದು ದೊಡ್ಡದೇ. ಫೇಸ್ ಮಾಡೋರ್ಗೆ ಗೊತ್ತಾಗತ್ತೆ ಅವ್ರವ್ರ ಕಷ್ಟ ಏನು ಅನ್ನೋದು. ಹಂಗಾಗಿ ಇದನ್ನೆಲ್ಲ ಸ್ವಲ್ಪ ಹೇಳ್ದೆ ಅಷ್ಟೇನೆ. ಇನ್ನ ಇವತ್ತೇ ನಾನು ಈ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೀನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.